ಬನ್ನಿ ಬನ್ನಿ ಒಳಗೋಣ. ಅಯ್ಯೋ ಇರಿ, ನಾನು ಹೋಗಿ ಟವಲ್ ತಗೋ ಬರ್ತೀನಿ. ಆಮೇಲೆ ಶೀತ ಜ್ವರ ಆದರೆ ಕಷ್ಟ. ಪರವಾಗಿಲ್ಲ, ನಾವು ತಗೋತೀವಿ, ನೀವು ಹೋಗಿ ಬಂದು ಹೋಗ್ಲಿ, ಒಂದು ಲೋಟ ಕಷಾಯ ಆದರೂ ಕುಡೀರಿ. ಆಯಿತು. ಹೌದು ವಿದ್ಯಾ, ಕಷಾಯ ಇಷ್ಟ ಇಲ್ವಾ? ಆಗಲ್ಲ, ನೀವು ಕುಡೀರಿ, ನಾನು ನೋಡ್ತೀನಿ. ಏನು ಏನು ಹೇಳಿದ್ರಿ? ಇಲ್ಲ, ನಾನು ಕುಡಿತೀನಿ. I love this kashaya. I love the rain. I love Radha. Baba, ಇಲ್ಲಿ ನೋಡಿ, ಬರ್ತಾ ಬರ್ತಾ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ. ಬೇಲಿನೇ ಎದ್ದು ಹೊಲ ಮೇದ ಹಾಗೆ ಅಂತ ಒಳಗಿನವರೇ ಫ್ಯಾಮಿಲಿ ಮೆಂಬರ್ಸ್ನ ಕೊಲೆ ಮಾಡ್ತಿದ್ದಾರೆ. ಬಾ, ಶತ್ರುಗಳು ಎಲ್ಲಿರ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಇಂಥ ಪ್ರಕರಣಗಳು ತುಂಬ ಇವೆ. ಕಣ್ಮುಂದೆನೇ ಇರ್ತಾರೆ, ಕೃತೆ ಆಗೋದಿಲ್ಲ. ಗೋಮುಖ ವ್ಯಾಘ್ರಗಳು. ಹೀಗಾದರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಮ್ಮವ್ರು ಯಾರು, ತಮ್ಮವ್ರು ಯಾರು? ಬಾ, ವಿಚಿತ್ರ. ಭಾವ ಮ್ಯಾಚ್ ನೋಡಿದ್ರ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಖತ್ತಾಗಿತ್ತು. ಇನ್ನೊಂದು ಮ್ಯಾಚ್ ಹೊಡೆದ್ಬಿಟ್ಟಿದ್ರೆ ಕ್ಲೀನ್ ಚೀಟು. ಆದರೂ ಸೀರೀಸ್ ನಮ್ಮದೇ ಬಿಡಿ. ಇಡೀ ಪೇಪರಲ್ಲಿ ಸಿಹಿ ಸುದ್ದಿ ಅಂತಂದರೆ ಅದೊಂದೇ. ನಿಂಗೆ ಇದನ್ನೆಲ್ಲ ಈಗಲೇ ಮಾಡಬೇಕಾ? ಆಮೇಲೆ ಮಾಡಿದ್ರಾಗಲ್ವಾ? ಅಕ್ಕ, ಹಾಲು ಒಂದೇ ಇರೋದು, ಒರೆಸ್ಬಿಟ್ರೆ ಮುಗ್ದೋಯ್ತು. ಗಂಗಾ, ಎಲ್ಲ ಟೀ ಕುಡಿತಾ ಇದ್ದೀವಿ, ಡಸ್ಟ್ ಆಗಲ್ವಾ? ಅಕ್ಕ, ಇಷ್ಟೇ ಇರೋದಕ್ಕ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಸರಿ ಅಕ್ಕ.
ನೋಡ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ವಾ? ಅವ್ರು ಅಷ್ಟೊಂದು ಹೇಳಿದ್ರು ತಾನೆ, ಈಗಲೇ ಹೊರಸಂತ ಅರ್ಜೆಂಟ್ ಏನಿತ್ತು? ಏನೋ ತಿಳಿದ ಗಾಬರಿಲಿ ಹಾಗೆ ಮಾಡಿದಾಳೆ. ಮೊದಲು ಮೊಬೈಲ್ ಸರಿ ಇದೆಯಾ ನೋಡಿ. ಮೊಬೈಲ್ ಎತ್ಕೊಡು. ನಾನಾಗ್ತಾ ಇಲ್ಲ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋದ್ರಿಗೆ ಆಗ್ತಾ ಇತ್ತಾ? ಯಾಕ್ರಿ ಅದಕ್ಕೆ ಅಷ್ಟೊಂದು ರೇಗ್ತಿದ್ದೀರಾ? ನೀನ್ ಮಧ್ಯದಲ್ಲಿ ತಲೆ ಹಾಕ್ಬಿಡ ಸರಸ್ವತಿ. ಮಾಡೋದ್ ಮಾಡ್ಬಿಟ್ಟು ಹೇಗ್ ನಿಂತಿದ್ದಾಳೆ ನೋಡು. ಬಾಸ್, ನಾನೇನೇ ತಮಾಷೆ ತರಲೆ ಕೀಟ್ಲೆ ಮಾಡಿದ್ರು ಸೀರಿಯಸ್ ಆಗಿ ತಗೊಂಬಿಡಿ. ಇಟ್ ವಾಸ್ ಜಸ್ಟ್ ಫಾರ್ ಫನ್. ಮನಸ್ಸಿಗೆ ಹಚ್ಕೊಂಬಿಡಿ. ಹೇ ನೋ, ನಥಿಂಗ್ ಲೈಕ್ ದಟ್, ಡೋ ವರಿ ಅಬೌಟ್ ಇಟ್. ಕೂಲ್, ಅವಾಗವಾಗ ಮನೆಗೆ ಬರ್ತಾ ಇರಿ. ಯಾ ಡೆಫಿನೆಟ್ಲಿ, ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್. ನೀವು ಅಷ್ಟೇ ಮನೆಗೆ ಬನ್ನಿ, ವಿಲ್ ಬಿ ಹ್ಯಾಪಿ. ವೈ ನಾಟ್? ಬಟ್ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಒಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಕೋತೀರಾ? ಕಂಡೀಷನ್ನಾ? ಏನದು? ನಥಿಂಗ್ ಬಿಗ್, ನಿಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಮನೇಲೇ ಸೆಲೆಬ್ರೇಟ್ ಮಾಡಬೇಕು. ಇದು ನಿಮ್ಗೆ ಓಕೆನಾ? ಬರ್ತೀನಿ ಮ್ಯಾಮ್. ನೋಡಬಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ, ಹೆಲ್ತ್ ಕಡೆ ಗಮನ ಕೊಡು, ಮೆಸಿನ್ ಜಾಸ್ತಿ ಗೋಳೆಕೋ ಬೇಡ. ಆಯ್ತು, ಮೊದಲು ಕಿವಿ ಬಿಡ, ನಾನು ನೋಡ್ಕೊಳ್ತೀನಿ. ನನಗೆ ಹೇಳ್ಬಿಟ್ಟು ನೀನೇ ಹಂಗೆ ಮಾಡ್ತಾ ಇದೀಯಾ? ಚಲ್ವಿ, ಅಳ್ಬಾರ್ದು ನೋಡು. ನಾನು ಆಗಾಗ ಬರ್ತಿರ್ತೀನಿ, ನಿನ್ ಮಿಸ್ನ ಅಭಿನಯ ಚೆನ್ನಾಗಿ ನೋಡ್ಕಾಯ್ತಾ? ಇಷ್ಟು ಸಂತೋಷ ಆಗತ್ತೆ ಅಲ್ವಾ? ಈ ಪ್ರಪಂಚದಲ್ಲಿರೋ ಸುಖ, ಸಂತೋಷ, ನೆಮ್ಮದಿ ಎಲ್ಲ ನಮ್ಮ ರಾಧಿಂಗೆ ಸಿಗಬೇಕು. ಸಿಗುತ್ತೆ. ಆದರೂ ಒಂಥರ ವಿಚಿತ್ರ ಅಲ್ವಾ ಅಮ್ಮ, ಕನ್ನಡ ಟೀಚರ್ಗೆ ಇಂಗ್ಲೀಷ್ ಸಿಇಒ. ಈ ಜೋಡಿನ ನೋಡ್ತಾ ಇದ್ರೆ ನಮ್ಮ ದೃಷ್ಟಿನೇ ಇವ್ರಿಗೆ ತಾಕತ್ತೆ ಅಂತ ಕಾಣುತ್ತೆ. ದೇವರು ಇವರಿಬ್ಬರಿಗೂ 100 ವರ್ಷ ಆಯಸ್ಸು ಕೊಟ್ಟು ಸುಖವಾಗಿ ಬಾಳೋ ಹಾಗೆ ಮಾಡ್ಲಪ್ಪ.
ರಾಧಾ ನಿಮಗೆ ಖಾರ ಹಾಕ್ಸ್ಲಾ ಬೇಡವಾ? ಸ್ವಲ್ಪ ಸಾಕು. ಮನ್ಸೆಲ್ಲ ಖಾಲಿ ಖಾಲಿ ಅನ್ಸ್ತಿತ್ತು. ರಾಂಗ್ ಟೈಮಿಗೆ ಬಂದ್ರು. ಇದನ್ನು ಓದಿದ್ಮೇಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ರಮಣ್ ಈ ಲೆಟ್ರಲ್ಲಿ ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಬರ್ತಿದ್ದಾರೆ ಅನ್ಸುತ್ತೆ. ಮಾಮ್, ಯಾಕೆ ದಿನಕರ್ ಮಾವ ಗಂಗನ ಮೇಲೆ ಅಷ್ಟು ಫಸ್ಟ್ ಆಗಿ ರೇಗಾಡಿದ್ರು? ಬರೀ ರೇಗಿದ್ದಷ್ಟೇನಾ? ಅವನ ಅನ್ಯೂಷುವಲ್ ಆಗಿದ್ದನ್ನ ನೀನು ನೋಟಿಸ್ ಮಾಡ್ಲಿಲ್ವಾ? ಅವನು ಯಾವತ್ತಾದರೂ ಎಲ್ಲರೂ ಮುಂದೆ ಆ ಥರ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದು ನೀನು ನೋಡಿದ್ಯಾ? ಮೊಬೈಲ್ ಕೆಳಗಡೆ ಬಿದ್ದರೆ ಕೋಪ ಬರೋದು ಕಾಮನ್, ಬಟ್ ಅನ್ಯೂಷುವಲ್. ದಿನಕರ್ ಯಾವತ್ತೂ ಕೆಲಸದವ್ರ ಹತ್ರ ಈ ರೀತಿ ನಡ್ಕೊಂಡಿಲ್ಲ. ಅವನು ಈ ರೀತಿ ಇವತ್ತು ನಡ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ಆ ಮೊಬೈಲ್. ಅಂದರೆ ಆ ಮೊಬೈಲ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನೋ ಇದೆ ಅಂತ ಆಯಿತು. ಅಲ್ಲಿ ಎರಡು ವಿಷಯ ನಡೀತು. ಒಂದು, ಆ ಮೊಬೈಲ್ ಕೆಳಗಡೆ ಬಿದ್ದಾಗ ದಿನಕರ್ ಅಷ್ಟು ರ್ಯಾಶ್ ಆಗಿ ಬಿಹೇವ್ ಮಾಡಲಿಲ್ಲ. ಆದರೆ ಅದೇ ಮೊಬೈಲ್ ಸ್ವಿಚ್ ಆನ್ ಆಗದೇ ಇರೋವಾಗ ಅವನು ತುಂಬ ಇರಿಟೇಟ್ ಆದ. ಅಂದರೆ ನಾವು ಯೋಚನೆ ಮಾಡಬೇಕಾಗಿರೋದು ಆ ಮೊಬೈಲ್ ಬಗ್ಗೆ. ಮಮ್ಮಿ ಸಿಚುವೇಶನ್ನ ಓವರಾಗಿ ಅನಲೈಸ್ ಮಾಡ್ತಾ ಇದೀಯಾ. ಬೇಡದಿರೋ ವಿಷಯದ ಬಗ್ಗೆ ಗಮನ ಕೊಡ್ತಾ ಯಾಕೆ ನೀನು ಟೈಮ್ ವೇಸ್ಟ್ ಮಾಡ್ತೀಯಾ? ಅದ್ರ ಬದಲು ನಿನ್ನ ಲಾಜಿಕ್ ಉಪಯೋಗಿಸಿ ರಾಧಾ ರಮಣ್ಣ ಹೇಗೆ ಸಪ್ರೇಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡು. ದೀಪು, ನೀನು ಬರೀ ರಮಣ್ ಬಗ್ಗೆ ಧ್ಯಾನ ಮಾಡೋದು ಬಿಟ್ಟು ನಿನ್ನ ತಾಯಿಗೂ ಸಹಾಯ ಮಾಡು. ದಿನಕರ್ ಬಗ್ಗೆ ನಾನು ತಿಳ್ಕೊಬೇಕು ಅಂದರೆ ನನಗೆ ನಿನ್ನ ಸಹಾಯ ಬೇಕು. ನೋ ಮಾಮ್, ಹೋಗಿ ಹೋಗಿ ಆ ಮನುಷ್ಯನ ಎದುರು ಹಾಕೊಳದ. ನನಗೆ ಆ ಮನುಷ್ಯನ ಹತ್ರ ಮಾತಾಡೋಕ್ಕೆ ಇರಿಟೇಟ್ ಆಗುತ್ತೆ. ಇನ್ನು ನಿನ್ಗೆ ಹೆಲ್ಪ್ ಮಾಡೋಕೆ ಹೋಗಿ ಅವ್ರ ಹತ್ರ ಸಿಕ್ಕಾಕೊಳ್ಳ. ನನ್ನ ನೀ ಆಟ ಕೇಳಿಬೇಡ, ನಿನಗೊಂದು ದೊಡ್ಡ ನಮಸ್ಕಾರ. ಹುಚ್ಚರಿಗಾದರೆ ಹೇಗೋ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡ್ಬೋದು, ಆದರೆ ಪ್ರೀತಿ ಹುಚ್ಚಿಡಿಸ್ಕೊಂಡಿರೋರಿಗೆ ನಥಿಂಗ್, ನೋ ಮೆಡಿಸಿನ್ಸ್. ಇವಳನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಕೆಡತ್ತೆ. ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ ಮನೆಗೆ ವಾಪಸ್ ಬರೋದು ಅಂದರೆ ಏನೋ ಒಂಥರ ಖುಷಿ ಅಲ್ವಾ? ಹೌದು, ಅದರಲ್ಲೂ ಈ ರೀತಿ ಫೀಲಿಂಗ್ಸ್ ಇಟ್ಕೊಂಡು ಮನೆಗೆ ಬರೋದ್ರಲ್ಲಿ ಜಾಸ್ತಿ ಖುಷಿ ಇದೆ. ಫೀಲಿಂಗ್ಸಾ?
ಗಣೇಶ, ನಿನ್ ಭಕ್ತಿಗೆ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳ ಮಾಡಬಾರ್ದು ಅಂತ ಹೇಳು. ಹಾಗೆ ಸುಳ್ಳು ಹೇಳಬಾರ್ದು ಅಂತ ಹೇಳು ಗಣೇಶ. ಅಯ್ಯೋ ಗಣೇಶ, ನಿನ್ ನನ್ ಮಾತು ಕೇಳು. ನೀನ್ ನನ್ ಮಾತೆ ಕೇಳದಂತ ಹೇಳು ಗಣೇಶ. ನನ್ಗೂ ಒಳಗ್ ಬರೋದಕ್ಕೆ ಅಪ್ಪನೇ ಸಿಗುತ್ತಾ ಅಂತ ಕೇಳು ಗಣೇಶ. ಹ್ಯಾಪಿ ಬರ್ಡೇ ಅದಕ್ಕೆ. ಥ್ಯಾಂಕ್ ಯು ಮಾನ್ಸಿ. ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ ಹೇಗಾಯ್ತು? ಫುಲ್ ಎಂಜಾಯ್ ಮಾಡಿದ್ರ? ನಾನು ನೀವು ಆಮೇಲೆ ಕುತ್ಕೊಂಡು ಮಾತಾಡೋಣ. ಅಣ್ಣನ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಕರ್ಕೊಂಡು ಹೋಗ್ಲಾ? ಧಾರಾಳವಾಗಿ ಕರ್ಕೊಂಡು ಹೋಗು ಮಾನ್ಸಿ, ನಂಗೆ ಏನೂ ಅಭ್ಯಂತರ ಇಲ್ಲ. ನಾನು ಎಲ್ಲಿಗೂ ಬರಲ್ಲ ಮಾನ್ಸಿ, ನಾನು ರಾಧನ ಹತ್ರ ಮಾತಾಡ್ಬೇಕು, ನೀನು ಹೋಗು. ಅಣ್ಣ, ಅದಕ್ಕೇನೆ ಕರ್ಕೊಂಡು ಹೋಗು ಅಂತ ಹೇಳಿದ್ಮೇಲೆ ನಿಂದೇನೋ ಪ್ರಾಬ್ಲಮ್ಮು? ಬಾ ಸುಮ್ಮನೆ ನನ್ನ ಜೊತೆ. ನಿಮಗೆ ನೆನಪಿದೆಯಾ ರಾಧಾ, ನೀವು ಮೊದಲನೇ ಸಲ ಹೋಟೆಲ್ನಲ್ಲಿ ಮಿಸ್ ಆಗಿದ್ದು? ಓ ಗಾಡ್, ಆ ಕ್ಷಣ ಐ ಆಮ್ ಟೋಟಲಿ ಶಾಕ್ಡ್. ನೀವೆಲ್ಲಿ ಹೋಗಿದ್ರಿ ಗೊತ್ತಿಲ್ಲ, ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ, ತುಂಬ ಭಯ ಕಾಡ್ತಿತ್ತು, ಏನೋ ಒಂದು ರೀತಿ ನೋವು. ಕಸುವಿಸಿ ಸೆಕೆಂಡ್ ಟೈಮ್. ರಾಧಾ, ಹ್ಯಾಪಿ ಬರ್ಡೇ ರಾಧಾ. ಥ್ಯಾಂಕ್ ಯು ಅತ್ತೆ. ಏನು ಬರ್ಡೇ ಇತ್ತು ಅಂತ ಮನೆಯವ್ರಿಗೆ ಯಾರಿಗೂ ಹೇಳಲೇ ಇಲ್ಲ? ಓ, ನಿನಗೆ ಬರೀ ನಿನ್ನೋರ ಜೊತೆ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅದು ವಿಶ್ ಹ್ಯಾಪಿ ಬರ್ತೇ ರಾಧಾ. ಸಾರಿ, ರಾತ್ರಿ ವಿಶ್ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ. ಏನು ಏನು ನಿನ್ನ ಉದ್ದೇಶ? ನಮ್ಮ ರಮಣ್ಣ ಪೂರ್ತಿಯಾಗಿ ನಿನ್ನ ಕಡೆ ಸೆಳೆಯೋ ಪ್ರಯತ್ನನಾ? ಅತ್ತೆ ಏನು ಹೇಳ್ತಿದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ. ಬಣ್ಣ ಹಚ್ಚಿ ನಾಟಕ ಆಡೋರ್ಗಾದ್ರೆ ಅವರು ನಾಟಕನೇ ಆಡ್ತಾ ಇದ್ದೀವಿ ಅನ್ನೋ ಅರಿವಿರುತ್ತೆ, ಆದರೆ ನಿಂದ ಹಾಗಲ್ಲ ಬಿಡು. ಏನು ನಮ್ಮ ರಮಣ್ಣ ಅಮ್ಮವ್ರ ಗಂಡನಾಗಿ ಮಾಡ್ಕೋಬೇಕು ಅನ್ನೋ ಪ್ಲಾನಾ? ಮತ್ತೆ ಹಾಗೆಲ್ಲ ಏನೂ ಇಲ್ಲ. ಮತ್ತ್ಯಾಕೆ ನಮ್ಮ ರಮಣ್ಣ ಯಾರ್ದೋ ಪ್ರ್ಯಾಂಕ್ ಮೆಸೇಜ್ಗೆ ನಿನ್ನ ಜೊತೆ ಬರಬೇಕಾಗಿತ್ತು? ಇಲ್ಲಿಂದ ಹೋಗ್ಬೇಕಾದ್ರೂ ನಿನ್ಗೆ ಗೊತ್ತಾಗ್ಲಿಲ್ವಾ? ಹೋಗ್ಲಿ, ಅಲ್ಲಿಗೆ ಹೋಗಿ ಗೊತ್ತಾದ್ಮೇಲಾದ್ರೂ ವಾಪಸ್ ಬರ್ಬೋದಾಗಿತ್ತು ತಾನೆ? ನೀನ್ ಅಲ್ಲಿದ್ದಿದ್ರೆ ನಮ್ಗೇನು ಬೇಜಾರಾಗ್ತಾ ಇರ್ಲಿಲ್ಲ, ಆದ್ರೆ ನಮ್ ರಮಣ್ ದೊಡ್ಡ ಕಂಪ್ನಿ ಸಿಇಒ, ಹೋಗಿ ಹೋಗಿ ಅಂತ ಚಿಲ್ಲರೆ ಅವ್ರ ಮನೇಲಿ ಎರಡು ಮೂರು ದಿನ ಇರೋ ಹಾಗೆ ಮಾಡಿದ್ಯಲ್ಲ, ಅದು ಅದು ಬೇಜಾರು ಮಾಡ್ತಿರೋದು. ಚಿಕ್ಕಮ್ಮ, ಯಾಕೆ ಪಾಪ ರಾಧನ್ ಬೈತಾ ಇದ್ದೀರಾ? ಇದ್ರಲ್ಲಿ ಅವಳ್ದೇನ್ ತಪ್ಪಿದೆ? ದೀಪು, ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಇವತ್ತು ನಾವು ಸುಮ್ಮನೆ ಇದ್ರೆ ನಾಳೆ ಮತ್ತೊಂದಾಗುತ್ತೆ, ಆಗ್ಲೂ ನೋಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತೀಯಾ? ಸಾರಿ ಅತ್ತೆ, ಇನ್ನೊಂದ್ಸಲಿ ಹೀಗಾಗದೇ ಇರೋ ಥರ ನೋಡ್ಕೋತೀನಿ. ಸರಿ, ಅಲ್ಲಿ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ, ಬಾ. ರಾಧಾ, ಏನದು ಕೈಯಲ್ಲಿರೋದು? ಏನಿಲ್ಲ ದೀಪು. ಸರಿ, ಆಮೇಲೆ ಏನಾಯ್ತು ಮಿಸ್ಟರ್ ಜಲಸ್? ಏ ಹೋಗೆ, ನಾನು ಯಾಕೆ ಜಲಸ್ ಪಟ್ಕೊಳ್ಳಿ? ಈ ಮೈಟ್ ಬಿ ಕೂಲ್ ಅನ್ ಆಲ್, ಬಟ್ ಯು ನೋ ರಾಮನ್ ಇಸ್ ದ ಬೆಸ್ಟ್, ರೈಟ್? ಹೌದಾ? ಮತ್ತೆ ಅವತ್ತೇರು ನಾನು ಏನು ಮಾಡಲಿ ಅಂತ ತುಂಬ ಪೇಚಾಡ್ತಿದ್ರು. ವಾಟ್, ಏನು ಹೇಳಿದೆ? ಅವತ್ತು ವಿದ್ಯಾ ಮಿಸ್ ಮನೇಲಿ ಇದ್ದಾಗ ಫೋನ್ ಮಾಡಿ ಗೋಳಾಡ್ತಾ ಇದ್ದೆ, ಆ ವಾಯ್ಸ್ ನಾನು ನನ್ನ ಜಾಗದಲ್ಲಿ ಇದ್ದು ನೀನೇ ಕೇಳಿಸ್ಕೋಬೇಕಾಗಿತ್ತು. ಅದು ಅದು ಇಟ್ಸ್ ಅ ಪಾಸ್ಟ್ ಮಾನ್ಸಿ, ಮುಗ್ದೋಗಿದ್ದ ಕಥೆನ ಬಿಟ್ಬಿಡು, ಜಸ್ಟ್ ಲೀವ್ ಇಟ್ ನೌ. ಅಣ್ಣ, ಇದು ನೀನೇನಾ? ನೀನ ಈ ರೀತಿ ಮಾತಾಡ್ತಿರೋದು? ಹೌದು, ಯಾಕೆ? ಇಲ್ಲ, ನೀನು ತುಂಬ ಬದಲಾಗಿದ್ಯಾ, ನಿನಗೇನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೋ ಈಗ ಆಡ್ತಿದ್ಯಾ, ಏನಾಯ್ತು ನಿನಗೆ? ಅಣ್ಣ, ನಾಚ್ಕೋತಾ ಇದೀಯಾ? ಎಲ್ಲಿ, ನಿನ್ನ ಮುಖ ತರಿಸು ನೋಡೋಣ.
ತಿರುಗೋ ಈ ಕಡೆ ಎಲ್ಲಿ ನನ್ನ ಕಣ್ಣೋಡು ಮಾನ್ಸಿ ತಮಾಷೆ. ನನಗೆ ರಾಧಾ ಮಿಸ್ ಮೇಲೆ ಲವ್ ಆಗಿದೆ.